ಓಕೆ, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ಈಗ ನಾವು ಚಾಪ್ಟರ್ 4 ನಾಲ್ಕನೇ ಚಾಪ್ಟರ್ದು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ. ಚಾಪ್ಟರ್ ನಂಬರ್ 4, ರೆಗ್ಯುಲೇಟರಿ ಆಸ್ಪೆಕ್ಟ್ ಆಫ್ ಇನ್ಶೂರೆನ್ಸ್ ಏಜೆಂಟ್. ಸೊ ಮೊದಲನೇ ಪ್ರಶ್ನೆ ಏನಿದೆ ಸರ್, ವಿಚ್ ಆಫ್ ದ ಫಾಲೋಯಿಂಗ್ ಎಂಟಿಟೀಸ್ ಈಸ್ ನಾಟ್ ರೆಗ್ಯುಲೇಟೆಡ್ ಬೈ IRDA? IRDA ಕೆಳಗಿನ ಯಾವುದುಗಳನ್ನು ನಿರ್ಧಾರ ಮಾಡಿಲ್ಲ. ಸೊ ಇನ್ಶೂರೆನ್ಸ್ ಕಂಪ್ನಿ ಯಾವ ಥರ ಕೆಲಸ ಮಾಡಬೇಕು ಅದನ್ನು ಆಬ್ವಿಯಸ್ಲಿ ಸರ್ IRDAನೇ ಹೇಳುತ್ತೆ. ಆಯಿತಾ, ಇನ್ಶೂರೆನ್ಸ್ ಬ್ರೋಕರ್ಗಳು ಯಾವ ಥರ ಕೆಲಸ ಮಾಡಬೇಕು ಆಬ್ವಿಯಸ್ಲಿ IRDA ಹೇಳುತ್ತೆ. ಇನ್ಶೂರೆನ್ಸ್ ಏಜೆಂಟ್ಗಳ ಬಗ್ಗೆನೂ IRDA ಹೇಳುತ್ತೆ. ಬ್ರೋಕರ್ಗಳು ಯಾವ ಥರ ಕೆಲಸ ಮಾಡಬೇಕು ಅದನ್ನೂ IRDA ಹೇಳುತ್ತೆ. ಬಟ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಎಂಪ್ಲಾಯೀಸ್ಗಳಿದಾರಲ್ಲ ಅದ್ರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಲ್ಲ. ಬರೀ ಕೀ ಎಂಪ್ಲಾಯಿಗಳು ಮಾತ್ರ ಬರ್ತಾರೆ, ಅದ್ರ ಬಗ್ಗೆ ಮಾತ್ರ ಅವ್ರು ಮಾಡಿರ್ತಾರೆ. ಬಟ್ ಮೇಜರ್ಲಿ ಎಂಪ್ಲಾಯೀಸ್ದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿರಬೇಕು ಅಂತ IRDA ಹೇಳೋದಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ಶೂರೆನ್ಸ್ ಏಜೆಂಟ್ ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ ಸರ್? ಇನ್ಶೂರೆನ್ಸ್ ಏಜೆಂಟು ಓನ್ಲಿ ಇನ್ಶೂರೆನ್ಸ್ ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾರೆ. ಆಯಿತಾ, ನೆಕ್ಸ್ಟ್ ಬಂದುಬಿಟ್ಟು ದ ಏಜೆನ್ಸಿ ಅಪಾಯಿಂಟ್ಮೆಂಟ್ ಲೆಟರ್. ನೀವು ಒಬ್ಬ ಏಜೆಂಟ್ ಆದ ಮೇಲೆ ಆ ಅಪಾಯಿಂಟ್ಮೆಂಟ್ ಲೆಟರನ್ನು ಯಾರು ಕೊಡ್ತಾರೆ? ಆ ಅಪಾಯಿಂಟ್ಮೆಂಟ್ ಲೆಟರ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕೊಡ್ತಾರಾ, ಇಲ್ಲ IRDAದವ್ರು ಕೊಡ್ತಾರಾ, ಇಲ್ಲ ಸರ್ IRDAದವ್ರು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಲೈಸೆನ್ಸ್ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು ಇನ್ಶೂರರೇ. ಒಂದು ಇನ್ಶೂರೆನ್ಸ್ ಕಂಪ್ನಿಯಿಂದ ಮಾತ್ರ ನೀವೇನು ಮಾಡ್ಬೋದು, ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನ ತಗೊಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೋಗುವ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾಟ್ ಈಸ್ ನಾಟ್ ಪ್ರೊಹಿಬಿಟೆಡ್ ಇನ್ ದ ಲೇಟೆಸ್ಟ್ ಇನ್ಶೂರೆನ್ಸ್ ರೆಗ್ಯುಲೇಷನ್ಸ್? ಕೆಳಗಿನ ಯಾವುದರಲ್ಲಿ ವಾಟ್ ಈಸ್ ನಾಟ್ ಪ್ರೊಹಿಬಿಟೆಡ್ ಇನ್ ದ ಲೇಟೆಸ್ಟ್ ಇನ್ಶೂರೆನ್ಸ್ ರೆಗ್ಯುಲೇಷನ್ಸ್? ಸೊ ಇದರಲ್ಲಿ ಕಮಿಷನ್ ಈಸ್ ನಾಟ್ ಪ್ರೊಹಿಬಿಟೆಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್. ಕೆಳಗಿನ ಯಾವುದು ಕರೆಕ್ಟ್ ಅಲ್ಲ ಅದನ್ನು ನಾವೇನು ಮಾಡುವ, ಆ ಆಪ್ಷನ್ ಯಾವುದು ಅಂತ ನೋಡೋಣ. ಸೊ ಒಂದನೇದು ಇಂಡಿಕೇಟ್ ದ ಸ್ಕೇಲ್ ಆಫ್ ಕಮಿಷನ್ ಇಫ್ ಆಸ್ಕ್ ಬೈ ದ ಕಸ್ಟಮರ್. ಕಸ್ಟಮರ್ ಕಮಿಷನ್ ಎಷ್ಟಿದೆ ಅಂತ ಕೇಳಿದ್ರೆ ನಾವು ಹೇಳಬೇಕಾ? ಹೌದು ಸರ್, ಹೇಳಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ಲೋಸ್ ಹಿಸ್ ಲೈಸೆನ್ಸ್ ಆನ್ ಡಿಮ್ಯಾಂಡ್. ನಾವು ನಮ್ಮ ಲೈಸೆನ್ಸ್ ತೋರಿಸ್ಬೇಕಾ ಅವ್ರು ಕೇಳಿದ್ರೆ, ಕಸ್ಟಮರ್ ಕೇಳಿದ್ರೆ? ಹೌದು ಸರ್, ತೋರಿಸ್ಲೇಬೇಕು. ಇಂಡಿಕೇಟ್ ದ ಪ್ರೀಮಿಯಮ್ ಟು ಬಿ ಚಾರ್ಜ್ಡ್. ಪ್ರೀಮಿಯಮ್ ಎಷ್ಟಾಗುತ್ತೆ ಅಂತ ನಾವು ಹೇಳಬೇಕಾ ಕಸ್ಟಮರ್ಗೆ? ಹೌದು ಸರ್, ಹೇಳಲೇಬೇಕು. ಬಟ್ ಶೇರ್ ದ ಕಮಿಷನ್ ಬೈ ದ ವೇ ಆಫ್ ರಿಬೇಟ್. ಇಲ್ಲ ಸರ್, ನೀವೊಂದು ಪ್ಲಾನ್ ತೊಗೊಂಡ್ಬಿಡಿ ನನ್ನ ಹತ್ರ, ಅದರಲ್ಲಿ ಕಮಿಷನ್ ಏನು ಬರುತ್ತೋ ಅದು ನಿಮ್ಗರ್ಧ ನಮ್ಗರ್ಧ. ನೋ, ಹೀಗೆ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್? ಅಗೇನ್, ಕೆಳಗಿನ ಯಾವುದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ? ಅಂದರೆ ಮೂರು ಸರಿ ಉತ್ತರ ಇದೆ, ಒಂದು ತಪ್ಪಿದೆ, ಯಾವುದು ನೋಡೋಣ. ದ ಏಜೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಫಾರ್ಮ್ ದ ಇನ್ಶೂರರ್ ಆಲ್ ರಿಲೆವೆಂಟ್ ಫ್ಯಾಕ್ಟ್ಸ್ ಅಬೌಟ್ ದ ಪ್ರಾಸ್ಪೆಕ್ಟಸ್. ಕಸ್ಟಮರ್ ಬಗ್ಗೆ ಒಬ್ಬ ಏಜೆಂಟು ಇನ್ಶೂರೆನ್ಸ್ ಕಂಪ್ನಿಗೆಲ್ಲ ಹೇಳಲೇಬೇಕು. ಅಡ್ವೈಸ್ ದ ಪ್ರಾಸ್ಪೆಕ್ಟಸ್ ಆನ್ ನಾಮಿನೇಷನ್. ಕಸ್ಟಮರ್ಗೆ ಸರ್ ನೀವು ಯಾರ್ಯಾರನ್ನ ನಾಮಿನೇಟ್ ಮಾಡಬಹುದು ಅಂತ ನಾವು ಒಬ್ಬ ಏಜೆಂಟ್ ಹೇಳಲೇಬೇಕು. ಸೊ ಕಸ್ಟಮರ್ಗೆ ಯಾವಾಗ ಅವಶ್ಯಕತೆ ಇರುತ್ತಲ್ಲ, ಅವಾಗ ಅವಶ್ಯಕತೆ ಯಾವಾಗಿರುತ್ತೆ, ಜಾಸ್ತಿ ಅವಶ್ಯಕತೆ ಕ್ಲೇಮ್ ಸೆಟಲ್ಮೆಂಟಲ್ಲಿ ಇರುತ್ತೆ, ಅವಾಗ ಇನ್ಶೂರೆನ್ಸ್ ಏಜೆಂಟ್ ಅವ್ರಿಗೆ ಹೆಲ್ಪ್ ಮಾಡಲೇಬೇಕು. ಬಟ್ ಯಾವುದು ತಪ್ಪಿದೆ ಸ್ಟೇಟ್ಮೆಂಟ್ ಇದರಲ್ಲಿ ಅಂದರೆ, ಆಫರ್ ರೇಟ್ಸ್ ಡಿಫ್ರೆಂಟ್ ದ್ಯಾನ್ ದೋಸ್ ಆಫರ್ಡ್ ಬೈ ಇನ್ಶೂರರ್. ಸಮ್ಟೈಮ್ಸ್ ಏನು ಆಗಬಹುದು ಅಂದರೆ, ಪ್ರೀಮಿಯಮ್ 10,000 ಇರುತ್ತೆ, ನಾವು 12,000 ಹೇಳಿ ಅವ್ರ ಹತ್ರ 12,000 ತರೋದಲ್ಲ. ಓಕೆ, ಸೊ ಯು ಕೆನಾಟ್ ಆಫರ್ ಡಿಫ್ರೆಂಟ್ ರೇಟ್ಸ್. ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಏನು ಪ್ರೀಮಿಯಮ್ ನಾವು ಹೇಳಿದೀವೋ ಅದನ್ನೇ ಅವ್ರಿಗೆ ಹೇಳಬೇಕು. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಈಸ್ ಇನ್ಶೂರೆನ್ಸ್ ಬಿಸ್ನೆಸ್ ಇನ್ ಇಂಡಿಯಾ ನಾಟ್ ಲಿಂಕ್ಡ್ ಟು? ನೋಡಿ ಸರ್, ESIC ಫುಲ್ ಫಾರ್ಮ್ ಗೊತ್ತಾ ನಿಮಗೆ? ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ದು ಒಂದು ಆ್ಯಕ್ಟ್ ಇದೆ, ಅದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಆ್ಯಕ್ಟು. ECGSG ಇದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಷನ್ದು, ಎಂಪ್ಲಾಯಿ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಷನ್ ಆ್ಯಕ್ಟು, ಅದು ಇನ್ಶೂರೆನ್ಸ್ ಸಂಬಂಧಪಟ್ಟಿದೆ. LIC ಆಬ್ವಿಯಸ್ಲಿ ಇನ್ಶೂರೆನ್ಸ್ ಸಂಬಂಧಪಟ್ಟಿದೆ, ಬಟ್ ಇನ್ಕಮ್ ಟ್ಯಾಕ್ಸು ಇನ್ಶೂರೆನ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಿಲ್ಲ. ಓಕೆ, ಪ್ರಶ್ನೆ ನಂಬರ್ 8, IRDAI ರೆಗ್ಯುಲೇಷನ್ಸ್ ಪ್ರಿಸ್ಕ್ರೈಬ್
insurers obligations which of the following is incorrect kelagina yavudu yav ond obligation anna IRDA adavaru prescribe madodilla prashne artha maatkoli okay so at point of sale obviously point of sale alli naavu avarge help made maadbeku customer ge policy servicing alli haudu obviously naavu customer policy servicing ge naavu yav tara help maadbeku anta regulator regulation alli IRDA adavaru prescribe maadidare ओके सो ಕೆಳಗಿನ ಯಾವುದು ಇನ್ಕರೆಕ್ಟ್ ಇದೆ ನೋಡುವ ಟುವರ್ಡ್ಸ್ ಕಂಟ್ರೋಲ್ ಆಫ್ ಎಕ್ಸ್ಪೆನ್ಸಸ್ ಹೌದು ನಾವು ಯಾವ ತರ ಎಕ್ಸ್ಪೆನ್ಸಸ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂತ ಬರ್ದಿದ್ದಾರೆ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ ಪ್ರತಿಯೊಂದು ಕಂಪನಿಗೂ ಸೋ ಅದನ್ನ ಐಡಿಯಾ ಅವರು ಹೇಳ್ತಾರೆ ಬಟ್ ಕಸ್ಟಮರ್ ಜೊತೆ ನಾವು ರಿಲೇಶನ್ಶಿಪ್ ಯಾವ ತರ ಮೇಂಟೇನ್ ಮಾಡಬೇಕು ಅದರ ಬಗ್ಗೆ ಯಾವುದು ರೆಗ್ಯುಲೇಷನ್ಸ್ ಅನ್ನು ಅವರು ಪ್ರಿಸ್ಕ್ರೈಬ್ ಮಾಡಿಲ್ಲ ಓಕೆ ಇದು ಇನ್ಕರೆಕ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಮ್ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಟು ಏಜೆಂಟ್ ಒಬ್ಬ ಏಜೆಂಟ್ ಆಗಬೇಕಂದ್ರೆ ಏನಿರಬೇಕು ಸರ್ ಕ್ವಾಲಿಫಿಕೇಶನ್ 10th ಪಾಸ್ ಆದರೆ ಒನ್ ಕ್ಯಾನ್ ಬಿಕಮ್ ಇನ್ಶೂರೆನ್ಸ್ ಏಜೆಂಟ್ ಓಕೆ ಸೊ ತುಂಬ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಪಾಠವನ್ನು ಓದಿ ಮತ್ತೊಮ್ಮೆ ಈ ಪ್ರಶ್ನೆಗಳನ್ನು ನೋಡಿ ಓಕೆ ಮ್ಯಾಕ್ಸಿಮಮ್ ಪಾಸಿಬಲ್ ಪ್ರಶ್ನೆಗಳು ಈಗೇನು ನಾನು 8-9 ಹೇಳಿದೆ ಅಲ್ಲ ಸೊ ಇದರಲ್ಲೇ ಬರ್ಬೋದು ಸೊ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು